ಏನು ಆಗ್ಬೇಕಂದ್ರೆ ನೋಡ್ರಿ ಏನಿಲ್ಲ ರೇಟ್ ಅನ್ನೋ ಕಡೆಗೆ 6,000 7,000 ಮಾರ್ತೀವಿ ಅಂತ ಎಲ್ಲ ಲಾಸ್ ಆಗೈತೆ ನಮ್ದು. ಒಂದು ಆಳಿಂದು 1,500 ಪಗಾರ ಕೊಟ್ಟು ಏನು ಉಳಿದಿದೆ ಏನಾಗ್ಬೇಕಂತ್ರಿ? 1,00,000 ರೂಪಾಯಿ ಖರ್ಚು ಮಾಡಿದ್ರೆ ನಮ್ದು 18 ಎಕರೆ ಹೊಲ ಹಾಕಿದ್ದೀನಿ ರೀ ನಾನು. ಅದ್ರದ್ದು 70,000 ಅದ್ರಿ 18 ಎಕರೆ ಲಾಸ್ ಗಟ್ಟಲೆ ಹೊಡ್ಸಿ ರೀ 2,500 ಹಂಗ. ಎಷ್ಟು ಇಳುವರೆ ಬಂದ್ರಿ? ಇಳುವರಿ ವರ್ಷ ಬರ್ತೀವಿ ವಾಸಲ ಚಲೋ ಬೈತಿ ರೀ 6,500 8,000 ಬೈತಿ. ಈ ಸಲ ಹೋಗ್ಬಿಟ್ಟು ಭಾಳ ಬಂದಿಲ್ಲ. ಈ ಸಲ ಅಂದ್ರೆ ನೆಲ ಎಲ್ಲ ನೆಲಕ್ಕೆ ಬಿದ್ದು 2 ಚೀಲ 3 ಚೀಲ 2 ಚೀಲ 3 ಚೀಲ 2 ಚೀಲ 3 ಚೀಲ ಮಟ್ಟ ಈ ಸಲ ಬರೇ ನೆಲ ಪಾಲು ಭಾಳ ಐತೆ ರೀ. ಅದ ಇದ್ದ ತಗೊಳಕ ಈ ನಮ್ಮ ಈ ರೇಟ್ ಈ ಸಲ ಫೇಲ್ ಆಗೈತೆ. ಓಕೆ ಸರ್. ಬಟ್ ಕಟಾವು ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಎಲ್ಲೆಲ್ಲಿ ಸ್ವಲ್ಪ ನಮಗೆ ಕಳೆದ 4-5 ದಿವಸದಿಂದ ಬಿಸಿಲು ಬಿದ್ದಿದೆ. ಈಗ ಕಟಾವು ನಿಧಾನಕ್ಕೆ ಪ್ರಾರಂಭ ಆಗಿದೆ. ಅಂದ್ರೆ ನಿರೀಕ್ಷಿತ ಇಳುವರಿ ಇಲ್ಲ ಹೊಲದಲ್ಲಿ. ಈಗಾಗಲೇ ಕಾಯಿ ಸ್ವಲ್ಪ ನೆಂದು ಮತ್ತೆ ಒಣಗಿ ಎಲ್ಲ ಆಗಿರೋದ್ರಿಂದ ಸಿಪ್ಪೆ ಬಿಚ್ಕೊಳ್ತಾ ಇದೆ, ಸ್ಪ್ಲಿಟಿಂಗ್ ಆಗ್ತಾ ಇದೆ, ಕಾಯಿ ಹೊಡಿತಾ ಇದೆ. ಮಿಷಿನ್ ಟಚ್ ಮಾಡಿದ ತಕ್ಷಣ ಒಂದು 20% ಕಾಳು ಹೊಲದಲ್ಲಿ ಬೀಳ್ತಾ ಇದೆ. ನಾವು ನಿರೀಕ್ಷಿತ 6-7 ಕ್ವಿಂಟಲ್ ಏನು ಪರ್ ಎಕರ್ ಇದ್ವಿ, ಇವಾಗ ಬರೀ 1.5 ಕ್ವಿಂಟಲ್ ಬರ್ತಾ ಇದೆ ನಮಗೆ ಈ 125,000 ಹೆಕ್ಟರ್ ಅಲ್ಲಿ. ಹೀಗಾಗಿ ನಮ್ಮ ಇಳುವರಿ ಬಹಳ ಕಡಿಮೆ, ಒಂದು 25% ಇಳುವರಿನೂ ಬರಲಿಕ್ಕೆ ಸಾಧ್ಯ ಇಲ್ಲ ಇವಾಗ. ಆದ್ರೂ ಅದೇ 25% ಏನು ಇಳುವರಿ ಬರ್ತದೆ, ಅದನ್ನು ಈಗ ಕಟಾವು ಮಾಡಿದ ತಕ್ಷಣ ರೈತರು ಮನೆಯಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಸಂಗ್ರಹ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಅದು ಮಾರ್ಕೆಟ್ ಅಲ್ಲಿ ಡಿಸ್ಟ್ರೆಸ್ ಸೇಲ್ ಆಗ್ತದೆ. ರೈತ ಸಂಕಷ್ಟದಲ್ಲಿದ್ದಾಗ ವ್ಯಾಪಾರಿಗಳು ಯಾವ ರೇಟಿಗೆ ಕೇಳ್ತಾರೆ ಆ ರೇಟಿಗೆ ಕೊಡುವಂತ ಪರಿಸ್ಥಿತಿ ಬಂದಿದೆ. ಹೀಗಿರುವಾಗ ಕನಿಷ್ಠ ಬೆಂಬಲ ಬೆಲೆ ಘೋಷಣೆ ಆಗಿದೆ ಈಗ 7,755 ಪ್ರತಿ ಕ್ವಿಂಟಾಲ್ಗೆ. ಆಮೇಲೆ ಆದಷ್ಟು ಬೇಗ ನಾವು ಕನಿಷ್ಠ ಬೆಂಬಲ ಬೆಲೆ ಕೇಂದ್ರಗಳನ್ನ ಖರೀದಿ ಕೇಂದ್ರಗಳನ್ನ ತೆಗೆದ್ರೆ ರೈತರಿಗೆ ಅನುಕೂಲ ಆಗುತ್ತೆ. ಈ ನಿಟ್ಟಿನಲ್ಲಿ ಇವತ್ತು 2:30 ಮೊನ್ನೆ DC ಮೇಡಮ್ ಅವರ ನೇತೃತ್ವದಲ್ಲಿ ಮೀಟಿಂಗ್ ಇದೆ. ಮೀಟಿಂಗ್ ಮಾಡಿ ಆದಷ್ಟು ಬೇಗ ಖರೀದಿ ಕೇಂದ್ರಗಳನ್ನ ನಾವು ತೆಗೆಸ್ತೀವಿ. ಎಷ್ಟು ತೆಗೆದ್ರಿ ಸರ್? ಸುಮಾರು 52 ಆಕ್ಟಿವ್ ಇದಾವೆ ನಮ್ಮಲ್ಲಿ. ಹಿಂದಿನ ಸಾರಿ ನಾವು ಹಿಂದಿನ ರಬಿ ಸೀಸನ್ನ ಕಡಲೆ ನಾವು ಖರೀದಿ ಮಾಡಿದ್ವಿ, ಅದು ಗರಿಷ್ಠ ಮಟ್ಟದಲ್ಲಿ ಖರೀದಿ ಮಾಡಿದ್ವಿ. ಸ್ಟೇಟ್ ಅಲ್ಲಿ ಹೈಯೆಸ್ಟ್ ಖರೀದಿ ನಾವು ಮಾಡಿದ್ವಿ. ಈಗ 52 ಏನು ಆಕ್ಟಿವ್ ಸೆಂಟರ್ಸ್ ಇದ್ವಲ್ಲ ಅಷ್ಟಂತೂ ರೆಡಿ ಇದಾವೆ. ಬಟ್ ನಿರೀಕ್ಷಿತ ಉತ್ಪನ್ನ ಇಲ್ಲ ಈಗ ಹೆಸರು ಬೆಳೆದು. ಹೀಗಾಗಿ 52 ಗರಿಷ್ಠ ನಮ್ಮಲ್ಲಿ ರೆಡಿ ಇದ್ರೂ ಸಹಿತ ಎಷ್ಟು ಅವಶ್ಯಕತೆ ಇದೆ ಅಷ್ಟು ನಾವು ತೆಗೀಲಿಕ್ಕೆ ಸನ್ನದ್ಧರಾಗಿದ್ದೀವಿ. ಇವಾಗ ಆದಷ್ಟು ಬೇಗ ಖರೀದಿ ಕೇಂದ್ರಗಳನ್ನು ತೆಗಿತೀವಿ. ಎಷ್ಟು ದಿನ? ಸುಮಾರು ಒಂದು 15 ದಿವಸದ ಒಳಗಡೆ ತೆಗಿತೀವಿ. ಯಾಕಂದ್ರೆ ಈಗ ರೈತರು ಕೂಡ ಸಂಕಷ್ಟದೊಳಗಿದ್ದಾರೆ ಸರ್, ಮಳೆ ಬಂದಿದ್ದಾರೆ ಸರ್. ಹೌದು, ಈಗ ರೈತರು ಮನೆಯಲ್ಲಿ ಕಟಾವು ಮಾಡಿದ ತಕ್ಷಣ ಒಣಗಿಸಿ ಇಡ್ಲಿಕ್ಕೆ ವ್ಯವಸ್ಥೆ ಇರಲ್ಲ. ಹೀಗಾಗಿ ಅವ್ರು ಮನೆಯಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವ್ರು ಮಾರಾಟ ಮಾಡ್ತಾರೆ, ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡೋ ಅವಶ್ಯಕತೆ ಇಲ್ಲ. ಆದಷ್ಟು ಬೇಗ ಖರೀದಿ ಕೇಂದ್ರಗಳಲ್ಲೇ ಅವ್ರು ಮಾರಾಟ ಮಾಡೋ ಹಂಗೆ ಈಗ FAQ ಗುಣಮಟ್ಟದ ಹೆಸರನ್ನು ಮಾತ್ರ ಅಲ್ಲಿ ಖರೀದಿ ಮಾಡ್ತಾರೆ. ರೈತರು ಅಲ್ಲೇ ಮಾರಾಟ ಮಾಡಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಸರಿ, ಇವತ್ತು ಮೀಟಿಂಗ್ ಅಲ್ಲಿ ಫೈನಲ್ ಆಗುತ್ತದೆ. ನಮ್ಮ ಇಡೀ ನಮ್ಮ ದೇಶಕ್ಕೆ ಏನು ಇರ್ತದೋ ಒಂದೇ ಗೈಡ್ಲೈನ್ಸ್ ಇರ್ತದೆ. ಮಾರ್ಕೆಟಿಂಗ್ ಫೆಡರೇಷನ್ ಅವರು NAFED ಮುಖಾಂತರ ನಮ್ಮ ಜಿಲ್ಲೆನಲ್ಲಿ ಅವ್ರು ಖರೀದಿ ಮಾಡ್ತಾರೆ. ಅದಕ್ಕೆ ಗೈಡ್ಲೈನ್ಸ್ ಇರ್ತದೆ, ಇತಿಮಿತಿ ಇರ್ತದೆ ಒಂದು ರೈತರಿಂದ ಇಷ್ಟು ಅಂತ. ಆಮೇಲೆ ನಮ್ಮ ಡಿಸ್ಟ್ರಿಕ್ಟಿಗೂ ಒಂದು ಮಿತಿ ಇರುತ್ತೆ, ಆ ಚೌಕಟ್ಟಿನ ಒಳಗಡೆ ಖರೀದಿ ಮಾಡ್ತಾರೆ. ಬಟ್ ಆದರೂ ರೈತರಿಗೆ ಅನುಕೂಲ ಆಗುತ್ತೆ, ತೊಂದರೆ ಆಗಲ್ಲ. ಓಕೆ ಸರ್. ಮಷಿನ್ ಕಟಾವ್ ಮಾಡಿಸಿದ್ರ ಏನ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.